ಅದು ಮಾತ್ರ ಮರೆಯೋಕ್ಕಾಗಲ್ಲ. ನಾನು ಮೋಸ್ಟ್ಲಿ ಇದಾದರೂ ಬಿಲ್ಲಾದರೂ ಕೊಡ್ಬೋದಿನ ಊಟಕ್ಕೆ ಅಂದರೆ ಪರ್ಸ್ ಒಪ್ಪ ಅಮ್ಮ ಸಾಧನ ಊಟ ಕೊಡ್ತಾರಮ್ಮ ಅಷ್ಟೇವ್ರು. ಓಹೋ ತುಂಬ ಹುಷಾರು ನಾಗಶೇಖರ್, ಯಾರನ್ನ ಯಾವ ಥರ ಮಾತಾಡಿ ಹೇಗೆ ಅವ್ರನ್ನ ಸಮಜಾಯಿಷಿ ಮಾಡಬೇಕು, ಹೇಗೆ ಅವರಿಂದ ಕೆಲಸ ತಗೋಬೇಕು, ಅದೆಲ್ಲ ತುಂಬ ಚೆನ್ನಾಗಿರೋದ್ರಿಂದ ಅದೇ ಲೆವೆಲಲ್ಲಿ ಇವರು ಇವತ್ತಿಗೂ ಒಬ್ಬ ಒಳ್ಳೆಯ ನಿರ್ದೇಶಕನಾಗಿ ಮುಂದುವರಿತಾರೆ. ಅದು ನಮಗೆ ಸಂತೋಷ. ನಾಗಶೇಖರ್ ಕ್ಯಾರೆಕ್ಟರ್ ಮಾತ್ರ ಹೇಳಿಬಿಡ್ತೀನಿ, ಏನೇ ವರ್ಕ್ ಮಾಡಿದ್ರು ಕೂಡ ಅವರ ಜೊತೆ ವರ್ಕ್ ಮಾಡಿ ಅವರಿಗೆ ಏನು ಸಹಾಯವಾಗಿದ್ದರನ್ನು ಯಾರು ಯಾವತ್ತೂ ಮರ್ತಿಲ್ಲ ನಾಗಶೇಖರ್. ಅದೇ ನಮಗೆ ಬಹಳ ಸಂತೋಷ ಅನಿಸೋದು. ಅವರು ಅವ್ರ ಸಿನಿಮಾದಲ್ಲಿ ಅವ್ರನ್ನ ಮಾಡಿಸ್ತಾರೋ ಮಾಡಲ್ವೋ, ಆದರೆ ಯಾರು ಅವರ ಸ್ನೇಹಿತರನ್ನಾಗ್ಬೋದು, ಹಿತೈಷಿಗಳನ್ನ ಮರೆಯೋದಿಲ್ಲ ನಾಗಶೇಖರ್. ಅದು ನಿಮ್ಮನ್ನು ಯಾವತ್ತೂ ಕಾಯುತ್ತೆ ಅಂತ ನನಗನ್ಸಿತ್ತು. ಸಂಜೀವ್ ಬೆಟ್ಸ್ ಗೀತಾಯಿಂದ ಜೊತೇಲಿ ನಾನಿದ್ದೀನಿ. ಈ ಸಿನಿಮಾದಲ್ಲೂ ನನ್ನ ಕರೆದು ಒಂದು ಒಳ್ಳೆ ಪಾತ್ರವನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ಅವರು ಈ ಬೆನ್ನೆಲುಬು, ಮೂಳೆ, ಪಾದ, ಕೈ, ಕಾಲು ಇದನ್ನೆಲ್ಲ ಮರೆಯಲ್ಲ, ಅವರು ಜೊತೆಲಿ ಇಟ್ಕೊಂಡ್ಬಿಡ್ತಾರೆ. ಆ ಥರ ಈ ನಾಗಶೇಖರ್ ಕಣ್ಣು ಯಾರು ಅಂದರೆ ನಮ್ಮ ಹೆಗಡೆಯವರು. ಇವರ ಕಣ್ಣು ಏನು ನೋಡ್ತಾರೋ ಅದನ್ನು ಇವರು ಮಾತ್ರ ತೆಕ್ಕೊಡೋಕ್ಕೆ ಸಾಧ್ಯ. ಎಂಥ ಅದ್ಭುತವಾದ ನಮ್ಮ ಸಿನಿಮಾಟೋಗ್ರಾಫರ್ ಹೆಗಡೆಯವರ ಜೊತೆಲಿದ್ದಾರೆ. ನಾವೆಲ್ಲ ಮೂಳೆ ಇದ್ದಂಗೆ, ಒಬ್ಬ ಬೆನ್ನೆಲುಬು, ಒಬ್ಬ ಕೈ ಮೂಳೆ, ಅರುಣ್ ಕಾಲು ಮೂಳೆ, ಆ ಥರ ನಾವು ಜೊತೇಲಿ ಇದ್ದೇ ಇರ್ತೀವಿ ಅವ್ರ ಜೊತೇಲಿ. ಮುಖ್ಯವಾಗಿ ನಿಮಗೆಲ್ಲ ಒಂದು ಪ್ರೋತ್ಸಾಹ, ಯಾವುದೇ ಸಿನಿಮಾ ಆಗಲಿ ಅದು ಎಂಥ ದೊಡ್ಡ ಡೈರೆಕ್ಟರ್ ಆಗಲಿ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಬರವಣಿಗೆ, ನಿಮ್ಮ ವಿಜುವಲ್ಸು, ನೀವೇನು ಸಿನಿಮಾಗೆ ಆಶೀರ್ವಾದ ಮಾಡ್ತೀರ ಅದು ತುಂಬ ದೊಡ್ಡ ವಿಷಯ ಆಗುತ್ತೆ. ಅದರಿಂದ ಇವತ್ತು ಬಿಗಿನಿಂಗ್ ಈ ಸಿನಿಮಾ ಸಂಜೀವ್ ಚಿಕ್ಕ ಶುರುವಾಗಿದೆ. ನಮ್ಮ ಕುಮಾರ್ ಅವರು ಒಳ್ಳೆ ನಿರ್ಮಾಪಕರು, ಡೈಲಿ ಮಾಂಸ ಹಾಕಿಸ್ತಾವ್ರಿ, ಅದರಿಂದ ಅವ್ರಿಗೆ ಒಳ್ಳೇದಾಗ ಯಾವಾಗಲೂ ಒಳ್ಳೆಯದು. ಊಟ ಯಾರು ಚೆನ್ನಾಗಿ ಕೊಡ್ತಾರೋ ನಮಗೆ ಅವರು ಒಳ್ಳೆ ಪ್ರೊಡ್ಯೂಸರ್ ಅಂತ ನಮ್ಗೆ ಲೆಕ್ಕ. ಯಾಕೆಂದರೆ ಅಲ್ಲೇ ಅವರ ಉದಾರತನ ಅಲ್ಲೇ ತೋರಿಸ್ತಾರೆ, ಅಂದಮೇಲೆ ಸಿನಿಮಾಗೂ ಕೂಡ ಅದೇ ಲೆವೆಲ್ ಖರ್ಚು ಮಾಡ್ತಾರೆ ಅನ್ನೋ ಆಸೆ ಮತ್ತು ಆಕಾಂಕ್ಷೆ ನಾವು ಇಟ್ಕೊಂಡಿದ್ವಿ. ಬಂದೇ ಬರುತ್ತೆ, ಒಳ್ಳೆ ಟೀಮ್ ಸೇರಿದ್ದಾರೆ. ನಿಮ್ಮ ಒಂದು ಪ್ರೋತ್ಸಾಹ ಇರಲಿ. ನಮಸ್ಕಾರ ಎಲ್ರಿಗೂ. ನಮಸ್ಕಾರ. ನನಗಿನ್ನೂ ಏನು ಏನು ಹೇಳಿಲ್ಲ, ಬಾಣ ಅಂತಂದು ಬಂದಿದ್ದೀನಿ. ಬಟ್ ಖುಷಿ ಏನು ಅಂತಂದರೆ, ಮತ್ತೆ ನಮ್ಮ ಅದೇ ನನ್ನ ಇಂಜಿನಿಯರ್ ಬ್ಯಾಚ್ ಇದೆಯಲ್ಲ, ಒಳ್ಳೆ ಕಡೆ ತಿರ್ಕೊಂಡಿದ್ದಾರೆ, ಅದೇ ನನ್ನ ಖುಷಿ. ಈಗ ಅವ್ರ ಇನ್ನೊಬ್ಬರು ಕ್ಲಾಸ್ಮೇಟ್ನ ಕುಮಾರ್ ಅವರು, ಕುಮಾರ್ ಅವ್ರು ನಮ್ಗೆ ಹಳೆಯ ಪರಿಚಯ ನಮಗೂ, ಹಾಗಾಗಿ ಅವರನ್ನು ನಾವು ಸೇರಿಸ್ಕೊಂಡು ಮಾಡ್ತಿದ್ದಾರೆ. ಸಂಜೀವ್ ಭಟ್ ಗೀತಾ ಏನಾಯಿತು ಅದು ನಿಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಈಗ ಅದು ಗೊತ್ತಿಲ್ಲ ಇನ್ನು ಏನೇನು ಮಾಡ್ತಾನೋ, ಮುಂದುವರ್ತಾನೋ, ಎಷ್ಟು ಇದರದ ಮೂರು ನಾಲ್ಕು ಐದು ಆರು ಏಳು ಗೊತ್ತಿಲ್ಲ. ಆ ಕತೆ ಹೆಂಗಿತ್ತು ಮಾಡ್ತಿದ್ದಾರೆ. ಫಸ್ಟ್ ಮೊದಲಿಗೆ ಈ ನಿರ್ಮಾಣಕ್ಕಾಗಿ ನಾಗಶೇಖರ್ಗೆ ಮತ್ತು ಕುಮಾರ್ ಅವರಿಗೆ ಸರ್ ವಿಶ್ ಆಲ್ ದಿ ಬೆಸ್ಟ್, ಗುಡ್ ಲಕ್, ಒಳ್ಳೇದಾಗಲಿ. ನಮ್ಮ ಕನ್ನಡ ಚಿತ್ರಕ್ಕೆ ಚಿತ್ರರಂಗಕ್ಕೆ ಒಬ್ಬ ಅದ್ಭುತವಾದ ನಿರ್ಮಾಪಕರು ಸಿಕ್ಕಿದ್ದಾರೆ. ಯಾಕೆಂದರೆ ಅವರು ಅಷ್ಟು ಕನ್ನಡ ಸಿನಿಮಾಗಳ ಅಭಿಮಾನಿ, ಅವರು ಅಷ್ಟೊಂದು ಸಿನಿಮಾಗಳು ನೋಡ್ಕೊಂಬಂದಿರೋದು. ಇನ್ನು ಶ್ರೀನಗರ ಕಿಟ್ಟಿ, ಡಿಂಪಲ್ ಕ್ವೀನ್, ರಚಿತಾ ಅವರು, ಇನ್ನು ನೋಡಿ ಎಲ್ಲ ನೋಡಿ, ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಈ ಸಿನಿಮಾಗೊಂದು ಇದಾಗಿರೋದು ಒಳ್ಳೆ ಕಾಂಬಿನೇಷನ್ ಇಬ್ಬರದೂ. ಇನ್ನು ನಮಗೆ ಹೆಡ್ ಮಾಸ್ಟ್ರು ಸಾಧುಕ್ ವಕೀಲ ಅವರು, ಭಾಳ ಖುಷಿಯಾಗುತ್ತೆ. ಯಾಕೆಂತಂದ್ರೆ ತುಂಬ ಸೀನಿಯರ್ ಅವರು ಸಾಧುಕ್ ವಕೀಲ ಸರ್, ಹೆಂಗೆ ಅಂತ ನಿಮಗೆ ಗೊತ್ತು. ನಿರ್ಮಾಪಕರು ಹೌದು, ಮ್ಯೂಸಿಕ್ ಡೈರೆಕ್ಟರ್ ಹೌದು, ಸ್ಟುಡಿಯೋ ಹೌದು, ಆ್ಯಕ್ಟರ್ ಹೌದು, ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಹೌದು. ಈಗ ಇನ್ನೊಂದು ದೊಡ್ಡದೊಂದು ಥಿಯೇಟ್ರ್ ಕಟ್ತಾ ಇದ್ದಾರಂತೆ, ಅದು ಸಂತೋಷ. ಇಷ್ಟೆಲ್ಲ ಸಾಧು ಸರ್ ಜೊತೆಗಿದ್ರೆ ಅದೊಂಥರ ಡಬಲ್ ಎನರ್ಜಿ. ಮತ್ತು ಸಂಜೀವ್ ಬಿಟ್ಸ್ ಗೀತದಲ್ಲಿ ಅರುಣ ಒಂದು ಕೆಟ್ಟ ಪಾತ್ರ ಮಾಡಿದ್ದ, ಅದನ್ನು ಎಲ್ಲೋದ್ರು ಹೆಣ್ಮಕ್ಳೆಲ್ಲ ಬೈತಿದ್ರು ಒಬ್ಬ ಅರುಣ್ ಸಾಗರಂಗೆ, ಅಷ್ಟು ಪ್ರೀತಿ ಅಷ್ಟು ಪ್ರೀತಿ ಮಾಡ್ತಿದ್ರು ಇವನ್ನ ಅಂಥವ್ರನ್ನ. ಈ ನಾಗಶೇಖರ ಅಣ್ಣ ಈಗ ನೀನೇ ಮಾಡ್ಬೇಕು, ನೀನೇ ಮಾಡು ಅಂತೇಳಿ ಅದನ್ನು ನಿಜವಾಗ್ಲೂ ನನಗೆ ಎಲ್ಲರಿಗೂ ಒಂಥರ ನನಗೂ ಭಾಳ ಬೇಜಾರಾಯಿತು ಆ ಥರದ್ದು. ಅಂದರೆ ನಿಮ್ಗೆ ಗೊತ್ತು ಬದುಕಿನಲ್ಲಿ ಏನೇನು
ಈ ಕಲಿಯುಗದಲ್ಲಿ, ವಿಜ್ಞಾನ ಯುಗದಲ್ಲಿ, ಮಂತ್ರ ತಂತ್ರಗಳ ಯುಗದಲ್ಲಿ ಇನ್ನು ಏನೇನು ಯಾವ್ಯಾವ ಥರದ್ದು ಆಗ್ತಿದ್ಯೋ ಅಂತ. ಅದರದ್ದು ಯಾವುದೋ ನಾಕ್ಷಕರದನ್ನು ನೋಡಿದ್ದೇನೆ, ಅದನ್ನು ಹಿಂಗೆ ಮಾಡ್ಕೊಂಡಿರೋದು. ಅದು ನಿಜವಾಗ್ಲು ಈ ಸಿನಿಮಾ ಸಂಜೀವ ಗೀತನಲ್ಲ ಅಷ್ಟೇ, ನಿಮಗೆ ನಿಜವಾಗ್ಲೂ ಹೊಸ ಹೊಸ ವಿಚಾರಗಳಿರ್ತವೆ, ಹೊಸತನಗಳಿರ್ತವೆ. ಅದು ಸಂಪೂರ್ಣವಾಗಿ ಅದು ನಾಕ್ಷಕರು ಅನಿಸದ್ದು ಯಾವುದನ್ನು ಒಂದು ಅನಿಸ್ತೋ ಸಿನಿಮಾ ಮಾಡ್ತಾನೆ, ಅನಿಸ್ಲಿಲ್ಲ ಅಂದರೆ ಸಿನಿಮಾ ಮಾಡೋಕ್ಕೆ ಹೋಗಲ್ಲ. ಈಗ ಅನಿಸಿದೆ ಮಾಡ್ತಾ ಇದ್ದೀನಿ ಅಂತಂದರೆ ನಮಗೆ ನಮಗೆಲ್ಲರಿಗೂ ಅದೊಂಥರ ಹಬ್ಬನೇ. ಇನ್ನು ನಮ್ಮ ಹೆಗ್ಡೆಯವ್ರು ಬೇರೆ ಕಾಂಬಿನೇಷನ್ ಆಗಿದ್ದಾರೆ ಇಲ್ಲಿ, ಹೆಗ್ಡೆಯವ್ರದ್ದು ನಾಗೂರ್ದು ಅದ್ಭುತವಾದ ಕಾಂಬಿನೇಷನ್ನು. ಈ ಭೂಮಿ ಮೇಲೆ ಇನ್ನೂ ಏನೇನು ಲೊಕೇಶನ್ ಇದೆಯೋ ಗೊತ್ತಿಲ್ಲ, ಇದಕ್ಕೆ ಹುಡುಕಿರ್ತಾರೆ ದೂದ್ ಸಾಗರ್ ಅಂತ ಹೇಳಿದ್ವಲ್ಲ, ಅಲ್ಲಿ ಇಲ್ಲಿ ಅವ್ರು ಮಾಡಿರ್ತಾರೆ. ನಿಜವಾಗ್ಲಿ ಇಡೀ ತಂಡಕ್ಕೆ ವಿಶ್ ಹ್ಯಾಪಿ, ಖುಷಿ ಆಗ್ತದೆ. ಶೋ ಆಲ್ ದಿ ಬೆಸ್ಟ್, ಗುಡ್ ಲಕ್, ಒಳ್ಳೇದಾಗಲಿ. ನಾವು ನನಗೆ ನಮಗೂ ಸೇರ್ಕೊಂಡು ಒಳ್ಳೇದಾಗಲಿ. ಅಯ್ಯೋ ಇವು ಒಳ್ಳೇದು. ಶೋ ಆಲ್ ದಿ ಬೆಸ್ಟ್. ನಮ್ಮ ಹೆಡ್ ಮಾಸ್ಟರ್ ಕೊಡ್ತೀನಿ ಅವನು. ನೆನಪಾಗೋದು ಒಂದೇ, ಆ್ಯಕ್ಚುಲಿ ಸಂಜೀವ ಗೀತ ಮೊದಲ ಭಾಗ ಮಾಡಿದಾಗ ನಾನು ಆ್ಯಕ್ಚುಲಿ ನನಗೆ ಲಿಗಮೆಂಟ್ ಏರ್ ಆಗಿತ್ತು, ನಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಒಂದು ಪಾತ್ರ ಇತ್ತು, ಈ ಪಾತ್ರ ಅಣ್ಣ ನೀವೇ ಮಾಡಬೇಕು ಅಂತ, ಈಗ ರಘು ಹೇಳಿದ್ನಲ್ಲ ಆ ಪಾತ್ರ. ಬಟ್ ನಾನು ಕಾಲು ಆಗ್ತಾಯಿಲ್ಲ ನಗಣ್ಣ, ನೀನು ಬೇರೆ ಯಾವುದೋ ಕ್ಯಾರೆಕ್ಟ್ರಿಗೆ ಯಾರು ಆರ್ಟಿಸ್ಟ್ ಇದ್ದರೆ ಹೇಳು ಅಂತ. ಇಲ್ಲ ಅಣ್ಣ ನಂಗೆ ಗೊತ್ತಿಲ್ಲ, ನೀವು ಏನು ಕಾಲು ನೋವು ಇದ್ರೂ ಅಡ್ಡಿಲ್ಲ, ಹಾಗೆ ಬನ್ನಿ, ನಾನು ಅದು ಹೇಗೆ ತೆಕ್ಕೋತೀನೋ ತೆಕ್ಕೋತೀನಿ ಅಂತ. ಆ್ಯಕ್ಚುಲಿ ನಾವು ಊಟಿಯಲ್ಲಿ ಶೂಟ್ ಮಾಡಿದ್ವಿ, ಬಟ್ ಆ ದಿನಗಳು ಮರೆಯೋಕ್ಕಾಗಲ್ಲ. ಯಾಕಂದರೆ ಅವನ ಡೆಡಿಕೇಷನ್ನು, ಆಮೇಲೆ ಅವನು ಎಂಥದ್ದೇ ಕಷ್ಟ ಆಗಲಿ ಏನೇ ಆಗಲಿ ಆ ಸಿನಿಮಾ ಮುಗಿಸುವ ಕ್ರಮ, ಕೊನೆ ನಂಗೆ ಲಿಗಮೆಂಟೇರ್ ಆಗಿದ್ದರೂ ಕೂಡ ಅಣ್ಣ ಏನು ಮಾಡ್ಬೋದು ಒಂದು ಅಣ್ಣ ಅವನು ಅಂದರೆ ಯಾವ ಥರದ ವ್ಯಕ್ತಿ ಅಂದರೆ, ಈಗ ನನ್ನ ಕೈಲಿ ಆಗಲ್ಲ ಅಂದರೆ ಅದನ್ನು ಆಗಿಸ್ಬೇಕು ಹೇಗೆ ಅಂತ. ಅಣ್ಣ ಏನಿಲ್ಲ, ನೀವು ಓಡ್ಬರ್, ನೀವು ನೋಡಿರ್ಬೋದು ನನ್ನನ್ನು ಸಾಯಿಸೋ ಸೀನ್ ಇದೆ, ಓಡ್ ಬರಬೇಕಣ್ಣ ನನಗೆ, ಹೆಂಗೆ ಒಂದು ಹೆಂಗೆ ಓಡ್ ಬರ್ತೀರಾ ಅಂತ. ಆ ಟೈಮಲ್ಲಿ ನಾನು ಕಿಟ್ಟಿ, ಮಳೆ ಬೇರೆ, ಅಲ್ಲಿ ಚಳಿ, ಅಲ್ಲಿ ನಾವು ರೈನ್ ಎಫೆಕ್ಟು, ಕೊನೆ ನೀವು ನಂಬ್ತಿರೋ ಇಲ್ಲೋ, ಈ ಕಾಲಿಗೆ ಇಲ್ಲಿಗೆ ಸಣ್ಣದು ಪಟ್ಟಿ ಕಟ್ಟಿ ನಾನು ಫುಲ್ಲು ಬಟ್ಟೆ ಕಟ್ಕೊಂಡು ಎಳೆದು ಕಟ್ಟಿ ಇವನು ಕಿಟ್ಟಿ ಕಟ್ಟೋನು ಕೆಲವು ಸರಿ, ಅದು ನೀರಲ್ಲಿ ಹಿಂಡಿ ಕಟ್ಬಿಟ್ಟು ಐಸ್ ಇಟ್ಬಿಡೋದು, ಯಾಕಂದರೆ ಓಡಿದ್ರೆ ನೋವಾಗಬಾರ್ದು ಅಂತ. ಬಟ್ ಆ ಇಡೀ ಸೀನ್ ಆಗಿರೋದು ಇದೆಯಲ್ಲ, ನನ್ನ ಕೈಲಿ ಆಗಲ್ಲ ಅನ್ನೋದು ಒಂಥರ, ಬಟ್ ನಾನು ಮಾಡಬಲ್ಲೆ ಅನ್ನೋದು ಒಂಥರ, ಆದರೆ ಅದಕ್ಕೆ ಕುಮ್ಮಕ್ಕೆ ಕೊಟ್ಟವನು ಅವನು ಕಿಟ್ಟಿ ಅಣ್ಣ ಸೀನ್ ಆಗುತ್ತೆ ಅಣ್ಣ ಇದೆ ಹೆಂಗ ನೋಡಿ, ಆ ಇಡೀ ಸೀನ್ ಏನಿದೆಯಲ್ಲ ಲಿಗಮೆಂಟರ್ ಆಗಿದ್ದ ಒಂದು ವಾರನೇನೋ ಅಷ್ಟೇ, ನಾನು ಆಪ್ರೇಷನ್ನು ಇದುವರೆಗೆ ಮಾಡಿಸಿಲ್ಲ. ಬಟ್ ಆದರೆ ಆ ಸೀನ್ ಆಗೋದಕ್ಕೆ ನನ್ನೊಳಗೆ ಒಂಥರ ಹುಮ್ಮಸ್ಸನ್ನು ತುಂಬಿ ನಿಮ್ಮ ಕೈಲಿ ಆಗತ್ತೆ ಅಂತ ಹೇಳಿ ಆ ಪಾತ್ರವನ್ನು ಮಾಡಿಸಿದವನು. ಅದರ ಜೊತೆಗೆ ಆ ಸಿನಿಮಾಗೆ ನಾನು ಕಲಾ ನಿರ್ದೇಶಕರು ಇಸ್ಮಾಯಿಲ್ ಅವರು, ಬಟ್ ಮಧ್ಯ ಮಧ್ಯದಲ್ಲಿ ನನ್ನನ್ನು ಕರೆದು ಅದಕ್ಕೆ ಬೇಕಾದಂಥ ಕೆಲಸವನ್ನು ಮಾಡಿಕೊಂಡು ಸಿನಿಮಾದ ಜೊತೆ ನಾನಿದ್ದೆ. ಸಂಜೀವ ಗೀತ ಅವನು ಯಾವಾಗಲೂ ಕತೆ ಇರ್ಬೋದು ಏನೇ ಇರ್ಬೋದು ಬರ್ತಾನೆ, ಜೊತೇಲಿ ಕೂತು ಮಾತಾಡ್ತಾನೆ, ಅಣ್ಣ ಈ ಥರ ಇದೆ ಆ ಥರ ಇದೆ ಏನು ಮಾಡ್ಬೋದು ಅಂತ. ನಾನೊಬ್ಬ ಇಷ್ಟು ವರ್ಷ ಒಂದು ಈ ಚಿತ್ರರಂಗದಲ್ಲಿ ಇರೋದರಿಂದ ಅದಕ್ಕೆ ಬೇಕಾದಂಥ ಸಲಹೆಗಳನ್ನು ಕೊಡ್ತೀನಿ. ಅವನು ಒಳ್ಳೆ ಸಲಹೆಗಳನ್ನು ಚೆನ್ನಾಗಿ ತೊಗೋತಾನೆ, ಆಮೇಲೆ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾನೆ. ಈಗ ನಾವೇನಾದ್ರೂ ಒಂದು ಸೀನಿನ ಬಗ್ಗೆ ಹೇಳಿದರೆ ಅದು ಅವನದು ಅಂತ ಹೇಳ್ಕೊಳ್ಳಲ್ಲ, ಅವನೇನಂತಾನೆ ಇದು ಅಣ್ಣ ಹೇಳಿದ್ದು, ಈ ಸೀನ್ ಹಿಂಗಿದೆ ಇಷ್ಟು ಚೆನ್ನಾಗಿದೆ ಅಂತ ಹೇಳೋದು. ಅಂದರೆ ಅದು ಎಲ್ಲರಲ್ಲೂ ಇರೋದು ತುಂಬ ಕಷ್ಟ. ಆಮೇಲೆ ಇಡೀ ಸಿನಿಮಾದಲ್ಲಿ ಭಾಳ ಖುಷಿಯಾಗೋದು ಒಂದು ನಮ್ಮ ಸತ್ಯ ಹೆಗಡೆ, ಯಾಕೆಂದರೆ ಸತ್ಯ ಹೆಗಡೆ ನಾನು ಈಗಲ್ಲ, ಅವನು ವೇಣು ಜೊತೆ ಅಸಿಸ್ಟೆಂಟ್ ಆಗಿದ್ದ ನೋಡಿದ್ದೀನಿ, ಅವನು ಮಾತು ತುಂಬ ಕಡಿಮೆ. ಒಂದು ಸಾರಿ ತಲೆ ತೆಗಿ, ಈಗ ನಾವೆಲ್ಲ ಮೊಬೈಲಿಗೆ ತಲೆ ತಗ್ಗಿಸ್ತೀವಿ, ಅವನು ಕೆಲಸಕ್ಕೆ ತಲೆ ತಗ್ಗಿಸ್ತಾನೆ. ಇವತ್ತೆಲ್ಲರೂ ಯಾರೇ ನೋಡಿದ್ರು ಅವ್ನು ಮೊಬೈಲಿಗೆ ತಲೆ ತಗ್ಗಿಸ್ತೀವಿ, ತಂದೆ ತಾಯಿಗೆ ತಗ್ಗಿಸ್ತೀವಿಲ್ಲ ಗೊತ್ತಿಲ್ಲ. ಆದರೆ ನಮ್ಮ ಸತ್ಯ ಯಾವತ್ತೂ ಕೆಲಸಕ್ಕೆ ತಲೆ ತಗ್ಗಿಸಿ ವಿಶ್ವಾಸದಿಂದ ಡೈರೆಕ್ಟರ್ ಕೊಟ್ಟಂಥ ಕೆಲಸವನ್ನು ತುಂಬ ಚೆನ್ನಾಗಿ ಅವನು ಈಗ ಇವ್ರು ಹೇಳಿದ್ರಲ್ಲ ಆ ಥರ, ಇನ್ನು ಸಾಧು ಸಾರು ಕಿಟ್ಟಿ, ಆಮೇಲೆ ಆಗ ರಮ್ಯಾ ಇದ್ದರು ಈಗ ರಚಿತಾ, ಎರಡೂ ರಾರಾನೆ ಕಿಂಪಲ್ ಕ್ಲೀನ್. ಹಾಗೆ ನಮ್ಮ ಕುಮಾರ್ ಅವರು ಛಲವಾದಿ ಕುಮಾರ್, ಅವರು ಒಂಥರ ಛಲ ಇದ್ದೇ ಇದೆ, ಏನೇ ಮಾಡಿದ್ರು ಅಣ್ಣ ನೀನು ಮಾಡೋಣ, ನೀನು ಏನಿದೆ ಅಣ್ಣ ಇದೇನೋ ಬೇಕು ನಂಗೆ ಗೊತ್ತಿಲ್ಲ, ಡೈರೆಕ್ಟರ್ ಏನು ಕೇಳ್ತಾರೆ ಅದನ್ನು ಅವ್ರು ಡೈರೆಕ್ಟರ್ ಏನು ಹೇಳ್ತಾರೆ ಅದು ಮಾಡ್ಕೊಳ್ಳಿ ನೀವು ಅನ್ನೋ ಪ್ರೊಡ್ಯೂಸರು. ಖುಷಿಯಾಗುತ್ತೆ, ಒಂದು ಒಳ್ಳೆ ಟೀಮು, ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋದು ಭರವಸೆ ಅಲ್ಲ, ಇದು ನಿಜವಾಗ್ಲೂ ನಾನು ಪ್ರೌಢಿಮೆಯಿಂದ ಹೇಳ್ಕೋತೀನಿ, ಇದೊಂದು ಒಳ್ಳೆ ಸಿನಿಮಾ ಆಗೇ ಆಗುತ್ತೆ. ತುಂಬ ಒಳ್ಳೆ ಕತೆ, ಶ್ರೀಧರ್ ಸರ್ ಒಳ್ಳೆ ಮ್ಯೂಸಿಕ್ ಮಾಡಿದ್ದಾರೆ, ಹಾಡುಗಳನ್ನು ಕೇಳಿದ್ದೀವಿ. ಒಂದು ಇಡೀ ಟೀಮು ಇದೆ ಇಲ್ಲಿ, ಕಿಟ್ಟಿ ಈ ಕಿಟ್ಟಿ ಆ ಕಿಟ್ಟಿ,
ನಿಜವಾಗ್ಲು ಎಲ್ಲರಿಗೂ ಒಳ್ಳೇದಾಗಲಿ. ಬಟ್ ನಿಮ್ಮೆಲ್ಲರ ಸಹಕಾರ ಇವತ್ತು ಬಂದಿದ್ದೀರಾ, ನಂಗೆ ಇವತ್ತು ಭಾಳ ಖುಷಿ ಆಗೋದು. ಸುಂದರವಾಗಿ ಇಷ್ಟು ಜಾಗ ನಿಮಗೆಲ್ಲೂ ಸಿಗಲ್ಲ ಅನ್ಕಾಣಿಸುತ್ತೆ ಯೂಶ್ವಲಿ ಕ್ಯಾಮ್ರಾ ಇಡೋದಕ್ಕೆ. ಇವತ್ತು ನಿಜವಾಗ್ಲು ತುಂಬ ಚೆನ್ನಾಗಿದೆ ಇಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಒಂದೇಳೆ ಮರ್ತ್ಬಿಟ್ಟೆ ಸರ್, ನಾನೊಬ್ಬ ಸಂಗೀತ ನಿರ್ದೇಶಕನಾಗಿ ಈ ಸಿನಿಮಾ ತುಂಬ ನನಗೆ ಇಷ್ಟ ಆಗ್ತಿದೆ. ಯಾಕೆಂದರೆ ನಮ್ಮ ಸ್ಥಳೀಯ ಸಂಗೀತ ನಿರ್ದೇಶಕರನ್ನ ನಾಗಶೇಖರ್ ತೊಗೊಂಡಿರೋದು, ಅದರಲ್ಲಿ ಶ್ರೀಧರನ್ನ ತೊಗೊಂಡಿರೋದು, ಬಹಳ ಅದ್ಭುತವಾದ ಹಾಡು ಬರುತ್ತೆ ಅಂತ ಫಸ್ಟೇ ನನಗೆ ಗೊತ್ತಾಗುತ್ತೆ ಈ ಸಿನಿಮಾದಲ್ಲಿ. ಥ್ಯಾಂಕ್ ಯು ಅಣ್ಣ. ಯಾಕೆಂದರೆ ಅವ್ರು ತೆಲುಗುನು ಮಾಡಿದ್ದಾರೆ, ತಮಿಳು ಮಾಡಿದ್ದಾರೆ ನಾಗಶೇಖರ್. ನಮ್ಮ ಸಂಜೀವರ್ಸ್ ಗೀತ ಆ್ಯಕ್ಚುಲಿ ನಮ್ಮ ಜೇರ್ಸಿ ಗಿಫ್ಟ್ ಸಾಂಗ್ ಮಾಡಿದ್ರು, ರೀರೆಕಾರ್ಡಿಂಗ್ ನಾನು ಮಾಡ್ತಿದ್ದೆ. ಆದರೆ ಈಗ ಶ್ರೀಧರ್ ಈ ಹಾಡುಗಳನ್ನ ಕೈಗೆ ತೊಗೊಂಡಿರೋದು, ಅದ್ಭುತವಾದ ಹಾಡುಗಳು ಬರುತ್ತೆ ಅನ್ನೋ ಕನ್ಫರ್ಮ್ ಆಗಿದೆ. ಥ್ಯಾಂಕ್ ಯು ನಾಗಶೇಖರ್. ಲವ್ ಯು ಅಣ್ಣ.